ನಮಸ್ತೆ ವೀಕ್ಷಕರೇ, ನಾನು ಸಂಪೂರ್ಣ ಗೌಡ. ನೀವಿನ್ನು ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ವಯಸ್ಸಾದವರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಹೇಗೆ, ನಿಮ್ಮ ಮನೆಯಲ್ಲಿ ವಯಸ್ಸಾದವರಿದ್ದರೆ ನಿಮ್ಮ ಕರ್ತವ್ಯವೇನು, ಈ ಕುರಿತಾಗಿ ಡಾಕ್ಟರ್ ರಾಜ್ ಎಸ್ ರವರು ತಿಳಿಸಿದ್ದಾರೆ ಕೇಳಿ. ಈಗ ತುಂಬಾ ಜನ ನಮ್ಮ ಮನೆಯಲ್ಲಿ ವಯಸ್ಸಾದವರಿದ್ದಾರೆ, ಕಾಯಿಲೆ ಇರೋರಿದ್ದಾರೆ, ಹೇಗೆ ಅವ್ರನ್ನ ಕಾಪಾಡಬೇಕು, ಯಾವ್ದು ಈ ಸದ್ಯಕ್ಕೆ ಕೊರೋನಾ ವಿಷಯದಲ್ಲಿ ಕೇಳ್ತಾ ಇದ್ರೆ, ಬಟ್ ಕೊರೋನಾಗೆ ಅಂತ ಅಲ್ಲ, ಇನ್ ಜನರಲ್ ನಿಮ್ಮ ಮನೆಯಲ್ಲಿ ವಯಸ್ಸಾದವರು ಇದ್ದ ಪಕ್ಷದಲ್ಲಿ ಯಾವ ರೀತಿ ಅವ್ರ ಆರೋಗ್ಯನ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣಂತೆ. ನೋಡಿ, ಇದು ಏಜ್ ಅನ್ನೋದು ಏನ್ ಹೇಳ್ತೀವಲ್ಲ, ಅದೊಂದು ಜಸ್ಟ್ ನಂಬರ್ ಅಷ್ಟೇ. ನಿಮ್ಮ ಆರೋಗ್ಯಕ್ಕೂ ಅದಕ್ಕೆ ಯಾವುದೇ ರೀತಿ ಸಂಬಂಧ ಇರಲ್ಲ. ಸೊ ನಿಮ್ಮ ದೇಹಕ್ಕೆ ಸೊ ವಯಸ್ಸಾದ್ಮೇಲೆ ಕಾಯಿಲೆ ಬರಲ್ಲ, ಬಟ್ ಕಾಯಿಲೆ ಯಾವಾಗ ಬರುತ್ತೆ, ನಿಮ್ಮ ಆಲೋಚನೆಗಳಿಗೆ ಯಾವಾಗ ವಯಸ್ಸಾಗುತ್ತೋ ಅವಾಗ ಕಾಯಿಲೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈಗ ಕೊರೋನಾ ಬಗ್ಗೆ ಅಲ್ಲ, ಇನ್ ಜನರಲ್ ನಿಮ್ಮಲ್ಲಿ ವಯಸ್ಸಾದವರು ಇದ್ದ ಪಕ್ಷದಲ್ಲಿ ಯಾವ ರೀತಿ ಅವ್ರನ್ನ ಕಾಪಾಡಬಹುದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನೋಡಿ, ಈಗ ನಮ್ಮ ಲೈಫ್ ಸ್ಟೈಲ್ ಲೈಫ್ ಅಲ್ಲಿ ನಮ್ಮ ಜೀವನದಲ್ಲಿ ಬಂದಾಗ ಮೂರು ಸ್ಟೇಜಸ್ ಇರುತ್ತೆ. ಸೊ ಮೊದಲನೇದಾಗಿ ಬಾಲ್ಯ ಅಂತ ಏನ್ ಹೇಳ್ತೀವಿ, ಚಿಲ್ಡ್ರನ್ಸ್ ಮಕ್ಕಳಾಗಿದ್ದಾಗ. ಸೊ ಎರಡನೇದಾಗಿ ಯೌವನದಲ್ಲಿ ಅಂದ್ರೆ ಅಡಲ್ಟ್ಸ್, ಸೊ ಯಂಗ್ ಇದ್ದಾಗ. ಸೊ ಮೂರನೇದಾಗಿ ವೃದ್ಧಾಪ್ಯದಲ್ಲಿ ಅಂದ್ರೆ ಎಲ್ಡರ್ ಏಜ್ ಆದ ನಂತರ. ಈ ಮೂರು ಸ್ಟೇಜಸ್ ಪ್ರತಿಯೊಬ್ಬರ ಜೀವನದಲ್ಲಿ ಇರುತ್ತೆ. ಸೊ ಮಕ್ಕಳು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಲ್ಲ, ಒಂದು. ಎರಡನೇದಾಗಿ ಸೊ ಅಡಲ್ಟ್ಸ್ ದೊಡ್ಡವರು ಏನ್ ಮಾಡ್ತಾರೆ, ಯೋಚನೆ ಮಾಡ್ತಾರೆ, ಕೆಲಸ ಮಾಡುತ್ತೆ, ಹೆಂಗಿದ್ದಂತವ್ರು ಯೋಚನೆ ಮಾಡೋ ಶಕ್ತಿ ಇರುತ್ತೆ, ಬಟ್ ಅವ್ರು ಯೋಚನೆ ಮಾಡ್ಲಿಕ್ಕೆ ಟೈಮ್ ಇರಲ್ಲ. ಸೊ ಮೂರನೇದಾಗಿ ವಯಸ್ಸಾದಂತವ್ರು ನೋಡಿ ಯೋಚನೆನೂ ಮಾಡ್ತಾರೆ, ಎರಡನೇದಾಗಿ ಅವ್ರಿಗೆ ಸಿಕ್ಕಾಬಟ್ಟೆ ಟೈಮ್ ಇರುತ್ತೆ, ಯೋಚನೆ ಮಾಡ್ಲಿಕ್ಕೆ ಅವ್ರ ಹತ್ರ ಸಿಕ್ಕಾಬಟ್ಟೆ ಸಾಕಷ್ಟು ಟೈಮ್ ಇರುತ್ತೆ. ಈಗ ಏಜ್ ಆದವರಿಗೆ ಫಸ್ಟ್ ನಾವು ಸಲಹೆ ಅಂತ ಬಂದಾಗ ಅವ್ರಿಗೆ ಆರೋಗ್ಯ ಕಾಪಾಡ್ಕೊಳ್ಳೋ ವಿಷಯದಲ್ಲಿ ಇಬ್ರಿಗೆ ಹೇಳ್ಬೇಕಾಗತ್ತೆ. ಒಂದು ವಯಸ್ಸಾದವ್ರಿಗೆ ಹೇಳ್ಬೇಕಾಗತ್ತೆ, ಮತ್ತೆ ವಯಸ್ಸಾದವ್ರನ್ನ ನೋಡ್ಕೊಂತ ಇರ್ತಾರಲ್ಲ ಮನೆಯವರು, ಅವ್ರಿಗೆ ಕೆಲವೊಂದು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಒಂದನೇದಾಗಿ ವಯಸ್ಸಾದವರಿಗೆ ಯಾವ ರೀತಿ ಸಲಹೆ ಕೊಡಬೇಕು ಅಂತ ಆದ್ರೆ ನೋಡಿ, ಒಂದು ನಾನ್ ನೋಡಿದಾಗೆ ಸಾವಿನ ಭಯ ಜಾಸ್ತಿ ವಯಸ್ಸಾದ ನಂತರ. ನಾನು ನೋಡಿದಾಗೆ ಅಯ್ಯೋ ಎಲ್ಲಿ ನಾನು ಇನ್ನೂ ಬದುಕಬೇಕು ಅನ್ನೋ ಆಸೆ ತುಂಬಾ ಅತಿಯಾಗಿರುತ್ತೆ ವಯಸ್ಸಾದ ಮೇಲೆ. ಚಿಕ್ಕ ಮಕ್ಕಳಲ್ಲೂ ಇರಲ್ಲ, ಹೆಂಗಿದ್ದರಲ್ಲೂ ಕೂಡ ಇರಲ್ಲ, ವಯಸ್ಸಾದ ನಂತರ ಇದು ಜಾಸ್ತಿ ಆಗುತ್ತೆ. ಆಮೇಲೆ ಅದನ್ನು ಬಿಟ್ಟುಬಿಡಿ, ಒಂದು ತುಂಬಾ ಬದುಕಬೇಕು ಅನ್ನೋ ಆಸೆ ಅಲ್ಲ. ನೀವು ಎಷ್ಟು ಸಂತೋಷವಾಗಿರ್ತೀರೋ ಅಷ್ಟು ವರ್ಷ ಬದುಕಿರ್ತೀರಾ, ಈ ಒಂದು ಯೋಚನೆಯನ್ನ ಒಂದು ಭಗವಂತನಿಗೆ ಬಿಟ್ಬಿಡಿ. ನಾನು ಇವತ್ತು ಬದುಕ್ತೀನೋ ಅಥವಾ ನಾಳೆ ಸಾಯ್ತೀನೋ ಅನ್ನೋ ಒಂದು ವಿಚಾರನ ತಲೆಯಿಂದ ತೆಗೆದಾಕ್ಬಿಡಿ, ಆನಂದವಾಗಿರಿ. ಎರಡನೇದಾಗಿ ಎಕ್ಸ್ಪೆಕ್ಟೇಷನ್ ತೆಗೆದಾಕ್ಬೇಕು. ವಯಸ್ಸಾದವ್ರು ಎಕ್ಸ್ಪೆಕ್ಟೇಷನ್, ತುಂಬಾ ಎಕ್ಸ್ಪೆಕ್ಟೇಷನ್ ಇರುತ್ತೆ. ನನ್ನ ಮಗನಿಗೆ ಮಾಡಿದ್ದೆ, ನನ್ನ ಮಗನ ಸೊಸೈಗೆ ಮಾಡಿದೆ, ಆದ್ರೂ ಅವ್ರನ್ನ ನನ್ನನ್ನು ನೋಡ್ಕೊಂತಾ ಇಲ್ಲ, ಇದೊಂದು ಎಕ್ಸ್ಪೆಕ್ಟೇಷನ್. ಇದಂತ ಅಲ್ಲ, ಯಾವ್ದ್ರಲ್ಲೇ ಆಗ್ಲಿ ನಾವು ಯಾವಾಗ ಎಕ್ಸ್ಪೆಕ್ಟೇಷನ್ ಇಟ್ಕೊಂತೀವೋ ಅವಾಗ ನಮಗೆ ಸಿಗೋದು ಎಕ್ಸ್ಪೆಕ್ಟೇಷನ್ ಆಗದೇ ಇದ್ದ ಪಕ್ಷದಲ್ಲಿ ನಮಗೆ ಸಿಗೋದು ಒಂದು ದುಃಖ ಮತ್ತೆ ನಿರಾಸೆ. ಹಾಗೆ ಫಸ್ಟ್ ಎಕ್ಸ್ಪೆಕ್ಟೇಷನ್ ತೆಗೆದು ಬಿಡಿ. ಸೊ ಮಗನಿಗೆ ನಾನು ಮಾಡಿದ್ದೆ ಅಂದ್ರೆ ಅದು ನಿಮ್ಮ ಕರ್ತವ್ಯ ಆಗಿರುತ್ತೆ ಹೊರತು ಇನ್ನೇನು ಅಲ್ಲ. ಮೂರನೇದಾಗಿ ಅವ್ರು ಅಕಸ್ಮಾತ್ ನಿಮ್ಮ ಸೇವೆ ಮಾಡಿದ್ರೆ ಅದು ಸಂತೋಷ, ಆದ್ರೆ ಅವ್ರು ಮಾಡ್ಲಿಲ್ಲ ಅಂದ ಪಕ್ಷದಲ್ಲಿ ಸೊ ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಸುಬಿಟ್ಟಾಕ್ಬಿಡಿ. ಏನಂದ್ರೆ ಇನ್ಸೆಕ್ಯೂರಿಟಿ ಫೀಲ್ ಜಾಸ್ತಿ ಏಜ್ ಆದವ್ರೆಲ್ಲ. ನೋಡಿದಾಗ ಇನ್ಸೆಕ್ಯೂರಿಟಿ, ಅಯ್ಯೋ ನನ್ನ ಆರೋಗ್ಯ ಏನಾಗುತ್ತೆ ಏನೋ, ಸೊ ನಾಳೆ ನನ್ನ ಮಕ್ಳು ಕೈ ಬಿಟ್ರೆ ಹೇಗೆ ಏನು ಅನ್ನೋದು ತುಂಬಾನೇ ಇನ್ಸೆಕ್ಯೂರಿಟಿ ಇರುತ್ತೆ. ಆರೋಗ್ಯದ ವಿಚಾರದಲ್ಲಿ ಇನ್ಸೆಕ್ಯೂರಿಟಿನ ತೆಗೆದಾಕಿ, ಯಾವುದೇ ಹಾಸ್ಪಿಟಲ್ ಆಗ್ಲಿ, ಯಾವುದೇ ಡಾಕ್ಟರ್ ಆಗ್ಲಿ, ನಿಮ್ಮನ್ನ ಕಾಪಾಡ್ತಾರೆ, ನಿಮ್ಮನ್ನ ಬದುಕಿಸ್ತಾರೆ ಅನ್ನೋ ಒಂದು ಆಸೆ ಇಟ್ಕೊಳಕ್ ಹೋಗ್ಬಿಡಿ. ಭಗವಂತ ಇದನ್ನೇ ಸಂತೋಷವಾಗಿರಿ, ನೀವು ಆರೋಗ್ಯವಾಗಿರ್ತೀರಾ. ಸೊ ಇನ್ಸೆಕ್ಯೂರಿಟಿ ಇದನ್ನ ಫಸ್ಟ್ ತಲೆಯಿಂದ ತೆಗೆದಾಕ್ಬಿಡಿ. ಸೊ ನೆಕ್ಸ್ಟ್, ಈಗ ಮಗ ಅಥವಾ ಸೊಸೆ ಅವರಿಗೆ ತುಂಬಾ ಕೆಲಸದ ಒತ್ತಡ ಇರುತ್ತೆ, ಸಂಸಾರದ ಒತ್ತಡ ಇರುತ್ತೆ, ಹಾಗಾಗಿ ಅವರು ಫೋನ್ ಮಾಡ್ಲಿಲ್ಲ ನನಗೆ, ಅವ್ರು ನನ್ನ ಜೊತೆಗೆ ಮಾತಾಡಿಸ್ತಿಲ್ಲ, ನನ್ನ ವಿಚಾರಿಸ್ತಿಲ್ಲ ಅನ್ನೋ ಒಂದು ಸಣ್ಣ ಸಣ್ಣ ವಿಷಯಗಳನ್ನು ನಿಮ್ಮ ತಲೆಯಿಂದ ಫಸ್ಟ್ ತೆಗೆದಾಕಿ. ಇದು ನಾನು ಏಜ್ ಆದವರಿಗೆ ಒಂದು ಸಲಹೆ ಅಂತ ಕೊಡ್ತಾ ಇರೋದು. ಇದು ಸಂತೋಷವಾಗಿರಬೇಕು ಅಂತಂದ್ರೆ. ನೆಕ್ಸ್ಟ್, ಈ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳೋ ವಿಷಯದಲ್ಲಿ ಏನೇನ್ ಮಾಡಬೇಕು ವಯಸ್ಸಾದ ವ್ಯಕ್ತಿಗಳಿಗೆ ಹೇಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಸಾವಿನ ಭಯನ ತೆಗೆದಾಕಿ. ಎಲ್ಲರೂ ಸಾಯದೆ, ನೀವು ಸಾಯದೆ, ಮಕ್ಕಳು ಸಾಯದೆ, ಎಲ್ಲರೂ ಪ್ರತಿಯೊಬ್ಬರು ಇವತ್ತಲ್ಲ, ಒಬ್ರು ಇವತ್ತು ಸತ್ರ ಇನ್ನೊಬ್ರು ನಾಳೆ ಸಾಯ್ತಾರೆ, ಹಾಗಾಗಿ ಒಂದು ಸಾವಿನ ಭಯ ಏನಿದಲ್ಲ ಅದನ್ನು ಫಸ್ಟ್ ತೆಗೆದಾಕ್ಬಿಡಿ. ಎರಡನೇದಾಗಿ ನನಗೆ ಕಾಯಿಲೆ ಇದೆ, ನನಗೆ ಶುಗರ್ ಇದೆ, ನನಗೆ ಬಿ ಪಿ ಇದೆ, ನನ್ನ ಆರೋಗ್ಯದಲ್ಲಿ ತೊಂದರೆ ಇದೆ, ಆರೋಗ್ಯ ಸರಿ ಇಲ್ಲ, ಇವೆಲ್ಲ ಒಂದು ತಲೆಯಿಂದ ತೆಗೆದಾಕ್ಬಿಡಿ. ಯಾವ ಕಾಯಿಲೆಗಳಲ್ಲ ನೀವು ಯೋಚನೆ ಮಾಡ್ತಿರೋದೆ, ಅದೇ ಒಂದು ದೊಡ್ಡ ಕಾಯಿಲೆ. ಶುಗರ್ ಬಿ ಪಿ ಯಾವುದು ನಿಮ್ಮನ್ನು ಏನು ತೊಂದರೆ ಮಾಡೋದಿಲ್ಲ. ಮೂರನೇದಾಗಿ ಸಣ್ಣ ವಿಷಯ, ಸಣ್ಣ ಸಣ್ಣ ವಿಷಯಕ್ಕೆ ಆಸ್ಪತ್ರೆಗೆ ಹೋಗೋದನ್ನ ಅವಾಯ್ಡ್ ಮಾಡಿ. ನಾನು ನೋಡಿದ್ದೀನಿ ಸುಮಾರು, ಈಗ ಸುಮಾರು ದಿವಸ ನೋಡ್ತೇನೆ, ಈಗೀಗ ಅಂತೂ ಜಾಸ್ತಿ ಆಗಿಬಿಟ್ಟಿದ್ದಾರೆ, 70 ವರ್ಷ 80 ವರ್ಷ ಆಗಿರುತ್ತೆ. ಸೊ ಬರೋದು ಹಾಸ್ಪಿಟ್ಲಿಗೆ, ಬರೋದು ಹಾಸ್ಪಿಟ್ಲ್ ಏನು ಏನು ಮೇಜರ್ ತೊಂದರೆ ಇರಲ್ಲ, ಬರ್ತಾರೆ ಸರ್, ಯಾಕೋ ಮೈಕೆ ನೋವು ಅಂತ ಬರೋದು, ಯಾಕೋ ತಲೆನೋವು ಅಂತ ಬರೋದು, ಯಾಕೋ ಬೆನ್ನೋವು ಕಾಲು ನೋವು ಅಂತ, ಇಂಥ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಹಾಸ್ಪಿಟ್ಲಿಗೆ ಬರೋದನ್ನ ಅವಾಯ್ಡ್ ಮಾಡಿ. ಎಸ್ಪೆಷಲಿ ಇಂಥ ಒಂದು ಇದರಲ್ಲಿ, ಈಗ ಏನು ನಮಗೆ ಪ್ಯಾಂಡಮಿಕ್ ಇದೆಯಲ್ಲ, ಇಂಥ ಸಂದರ್ಭದಲ್ಲಿ ಆದಷ್ಟು ಹಾಸ್ಪಿಟ್ಲ್ಗಳಿಗೆ ಬರೋದನ್ನ ಅವಾಯ್ಡ್ ಮಾಡಿ. ನೆಕ್ಸ್ಟ್, ಅನವಶ್ಯಕವಾಗಿ ಮನೆಯಿಂದ ಹೊರಗೆ ಹೋಗ್ಬೇಡಿ. ನೋಡಿ, ಕೊರೋನಾ ಇದೆ, ಕೊರೋನಾ ಅಂತ ಯಾವುದೇ ಒಂದು ಪ್ಯಾಂಡಮಿಕ್, ಯಾವುದೇ ಒಂದು ನೆಗಡಿ ಕೆಮ್ಮು ಅಂತ ಒಂದು ಸೊ ಇನ್ಫೆಕ್ಷನ್ ಹೊರಗಡೆ ಇದ್ದ ಸಮಯದಲ್ಲಿ ಆದಷ್ಟು ಹೊರಗಡೆ ಹೋಗೋದನ್ನ ಅವಾಯ್ಡ್ ಮಾಡಿ. ಏನಾರ ಬೇಕಾ, ಮಕ್ಕಳಿರ್ತಾರೆ, ಮೊಮ್ಮಕ್ಕಳಿರ್ತಾರೆ, ಕೇಳ್ಬಿಟ್ಟು ಅವ್ರ ಹತ್ರ ತರಿಸ್ಕೊಳ್ಳಿ, ಮನೆಯಿಂದ ಹೊರಗೆ ಹೋಗ್ಬೇಡಿ. ನೆಕ್ಸ್ಟ್, ಮನೆಯಲ್ಲೇ ಇದ್ದು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಈಗ.
ನೋಡಿ, ಮನೆಯಲ್ಲಿ ಸುಮ್ಮನೆ ಕೂತಿರ್ರಿ ಅಥವಾ ಸುಮ್ಮನೆ ಮಲಗಿರಿ ಅಂತ ಹೇಳಲ್ಲ ನಾನು. ಮನೆಯಲ್ಲಿ ತುಂಬಾ ಆಕ್ಟಿವ್ ಆಗಿರಬೇಕು. ಎಷ್ಟು ಕೂತಿರ್ತೀರೋ ಎಷ್ಟು ಮಲಗಿರ್ತಾರೋ ಅಷ್ಟೇ ಕಾಯಿಲೆ ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗ್ತವೆ. ಹಾಗಾಗಿ ಆಕ್ಟಿವ್ ಆಗಿರಿ. ಸೊ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳಿದ್ದ ಪಕ್ಷದಲ್ಲಿ ಮಕ್ಕಳ ಜೊತೆ ಆಟ ಆಡಿ ನೀವು. ಸೊ ಮನೆ ಕೆಲಸದಲ್ಲಿ ಸಹಾಯ ಮಾಡಿ. ನಿಮ್ಮ ಸೊಸೆ ಇರ್ಬೋದು, ನಿಮ್ಮ ಮಗ ಇರ್ಬೋದು, ಮನೆಯಲ್ಲಿ ಏನೋ ಕೆಲಸ ಮಾಡ್ತಾ ಇದ್ರೆ ನಿಮ್ ಕೈಯಲ್ಲಿ ಆದ ಒಂದು ಸಹಾಯ ಮಾಡಿ ಅವ್ರ ಜೊತೆಗೆ. ಅವರು ಖುಷಿಯಾಗಿರ್ತಾರೆ, ನೀವು ಖುಷಿಯಾಗಿರ್ತೀರಾ. ಹೇಳಿದೆ, ಕೂತಿದ್ದಷ್ಟು ಕಾಯಿಲೆ ಜಾಸ್ತಿ. ಆಮೇಲೆ ಸುಮ್ಮನೆ ಕೂತಿರಬೇಡಿ, ಯೋಗ ಮಾಡಿ, ಸೊ ಮೆಡಿಟೇಷನ್ ಮಾಡಿ. ಆಮೇಲೆ ಈ ಟೈಮ್ನಲ್ಲಿ ವಾಕಿಂಗ್ ಬೇಡ. ಸೊ ಬೆಳಿಗ್ಗೆ ನಾನು ರೆಗ್ಯುಲರ್ ವಾಕ್ ಮಾಡ್ತಾ ಇದ್ದೆ, ಈಗ ಹೋಗ ಬೇಡ, ಈಗ ಹೋಗ ಅವಶ್ಯಕತೆ ಇಲ್ಲ. ಎಲ್ಲ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ ಅನ್ಕೊಂಡು ಯೋಗ ಮಾಡ, ವಾಕಿಂಗ್ ಮಾಡೋ ಅವಶ್ಯಕತೆ ಏನಿಲ್ಲ. ಮನೇಲೇ ಎಕ್ಸಸೈಸ್ ಮಾಡಿ, ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರತಿಯೊಂದನ್ನು ಮಾಡಿ. ನೆಕ್ಸ್ಟ್ ಹೇಳ್ತೀನಿ, ಪ್ರತಿದಿನ ಸ್ನಾನ ಮಾಡಿ. ಸ್ವಲ್ಪ ಏನೋ ಮೈ ಕೈ ನೋವು, ಸ್ವಲ್ಪ ಜ್ವರ, ಇದು ನಾವು ಕಾಮನ್ ನೋಡೋದು. ಏನು ಜ್ವರ ಇತ್ತು ಅಂದ ತಕ್ಷಣನೇ ಜ್ವರ ಹೋಗೋ ತನಕ ಸ್ನಾನ ಮಾಡೋದೇ ಬಿಟ್ಬಿಡ್ತಾರೆ. ಎಲ್ಲಿ ಜ್ವರ ಮಾಡಿದ್ರೆ, ಸ್ನಾನ ಮಾಡಿದ್ರೆ ಎಲ್ಲಿ ಜ್ವರ ಜಾಸ್ತಿ ಆಗುತ್ತೆ ಅಂತೇಳಿ, ಇದು ಸುಳ್ಳು. ಪ್ರತಿದಿನ ಸ್ನಾನ ಮಾಡಬೇಕು. ಸೊ ನಮ್ಮ ಬಾಡಿ, ನಮ್ಮ ದೇಹ ಎಷ್ಟು ಕ್ಲೀನ್ ಇರ್ತೋ, ನಮ್ಮ ಮನಸ್ಸು ಎಷ್ಟು ಕ್ಲೀನ್ ಇರ್ತೋ, ಅಷ್ಟೇ ಕಾಯಿಲೆಗಳು ಕಡಿಮೆ ಆಗ್ತವೆ. ಹಾಗಾಗಿ ಪ್ರತಿದಿನ ಸ್ನಾನ ಮಾಡಿ, ಪ್ರತಿದಿನ ಪೂಜೆ ಮಾಡಿ, ಪ್ರತಿದಿನ ದೇವರ ಧ್ಯಾನ ಮಾಡಿ, ಮತ್ತು ಭಕ್ತಿ ಗೀತೆಗಳನ್ನು ಕೇಳ್ತಾ ಹೋಗಿ. ಇದಿಷ್ಟು ನೀವು ಮನೆಯಲ್ಲಿ ಇದ್ದು ಮಾಡಬೇಕಾಗಿದ್ದಂತ ಕೆಲಸ ವಯಸ್ಸಾದವರು. ನೆಕ್ಸ್ಟ್ ಆಹಾರ ಪದ್ಧತಿ ಬರೋದಾದ್ರೆ ನೋಡಿ, ಹಸಿವಾದಾಗ ಊಟ ಮಾಡಿ, ನಿದ್ರೆ ಬಂದಾಗ ಮಲ್ಕೊಳ್ಳಿ. ಸುಮ್ಮನೆ ಅನವಶ್ಯಕವಾಗಿ ಯಾವಾಗ್ಲೂ ಹಾಸಿಗೆ ಮೇಲೆ ಮಲಗಿರೋದು ಅದು ಕಾಯಿಲೆ ಜಾಸ್ತಿ ಮಾಡುತ್ತೆ. ಸುಮ್ಮನೆ ತಿನ್ಲೇಬೇಕು ಅಂತ ಬಲವಂತವಾಗಿ ತಿನ್ನೋದು ಬೇಡ. ನಿಮ್ಗೆ ಹಸಿವಾದ ತನಕ ವೈಟ್ ಮಾಡಿ, ಹಸಿವಾದಾಗಲೇ ಊಟ ಮಾಡಿ. ಆಮೇಲೆ ಊಟಕ್ಕೆ ಬರೋದಾದ್ರೆ ಹಿತವಾಗಿ ಮಿತವಾಗಿರ್ಲಿ. ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಸ್ವಲ್ಪ ವೀಕ್ ಆಗಿರುತ್ತೆ. ಮುಂಚೆ ಅಷ್ಟು ಚೆನ್ನಾಗಿ ಡೈಜೆಸ್ಟನ್ ಆಗ್ತಾ ಇರಲ್ಲ. ಹಾಗಾಗಿ ಹಿತವಾಗಿ ಮಿತವಾಗಿ ಊಟ ಮಾಡಿ. ತುಂಬಾ ಓವರ್ ಈಟಿಂಗ್ ಬೇಡ. ಆಮೇಲೆ ಉಪವಾಸ ಇರೋದು ಬೇಡ. ಹಸಿವಾದಾಗ ಸ್ವಲ್ಪ ತಿಂದುಬಿಡಿ, ಉಪವಾಸ ಇರಲಿ, ಉಪವಾಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಆಮೇಲೆ ರೈಸ್ ತಿನ್ಬೇಕಾ, ಇದೊಂದು ದೊಡ್ಡ ಸಮಸ್ಯೆ. ಸೊ ಮನೇಲಿ ಸರ್ ಬರ್ತಾರೆ, ಸರ್ ಮನೇಲಿ ನನಗೆ ಶುಗರ್ ಇದೆ, ಮನೇಲಿ ರೊಟ್ಟಿ ಮಾಡ್ಕೊಡು, ಚಪಾತಿ ಮಾಡ್ಕೊಂಡ್ರೆ ಮಾಡ್ಕೊಡಲ್ಲ, ಮುದ್ದೆ ಮಾಡ್ಕೊಂಡ್ರೆ ಮಾಡ್ಕೊಡಲ್ಲ, ಬರೀ ಅನ್ನ ಮಾಡ್ಕೊಡ್ತಾರೆ, ನನ್ ಶುಗರ್ ಜಾಸ್ತಿ ಆಗ್ಬಿಡುತ್ತೆ. ನೋಡಿ, ಈ ಶುಗರ್ಗೂ ಅನ್ನಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದು ಸುಳ್ಳು. ಡಾಕ್ಟರ್ ಹೇಳಿದ್ರು ಅದನ್ನು ಒಪ್ಪಬೇಡಿ, ಅನ್ನ ತಿನ್ಬೇಡಿ, ಅನ್ನ ತಿನ್ಬೇಡಿ. ಏನು ನಿಮ್ಮ ಅನ್ನಕ್ಕೂ ಈ ಶುಗರ್ ಏನು ವೇರಿಯೇಷನ್ ಆಗುತ್ತಿಲ್ಲ, ಅನ್ನ ಊಟ ಮಾಡಿ. ಸಾನೇ ಊಟ ಮಾಡಿ, ಅನ್ನ ನೀಟಾಗಿ ಜೀರ್ಣವಾಗುತ್ತೆ. ಚಪಾತಿ ಆಗಲಿ, ಮುದ್ದೆ ಆಗಲಿ ಜೀರ್ಣ ಆಗದಿರ್ಬೋದು, ಅನ್ನ ನೀಟಾಗಿ ಜೀರ್ಣ ಆಗುತ್ತೆ. ಅನ್ನ ಊಟ ಮಾಡಿ, ಮನೇಲಿ ಏನ್ ಮಾಡಿರ್ತಾರೋ ಅದನ್ನ ಊಟ ಮಾಡಿ. ಅದೇ ಬೇಕು ಇದೇ ಬೇಕು ಅಂತ ಬಲವಂತ ಮಾಡಕ್ ಹೋಗ್ಬೇಡಿ. ಮನೇಲಿ ಮಾಡಿದ್ದನ್ನ ಊಟ ಮಾಡಿ. ನೆಕ್ಸ್ಟ್, ತುಂಬಾ ತುಂಬಾ ಬಿಸಿ ನೀರು ಕುಡಿಯೋದು ವಯಸ್ಸಾದ್ರಲ್ಲಿ ನೋಡೋದು, ತುಂಬಾ ವೈರಸ್ ನ ಸಾಯಿಸ್ಬಿಡ್ತೀನಿ ಅನ್ನೋ ಒಂದು ಉದ್ದೇಶದಲ್ಲಿ ತುಂಬಾ ಬಿಸಿ ಬಿಸಿ ನೀರು ಕುಡಿಯೋದು, ತುಂಬಾ ಕಷಾಯ ಕುಡಿಯೋದು, ಇವು ಸಾಮಾನ್ಯ. ಎಸ್ಪೆಷಲಿ ಏಜ್ ಆದ್ರಲ್ಲಿ ನಾನು ನೋಡ್ತಾ ಇರೋದು, ಅವಶ್ಯಕತೆ ಇಲ್ಲ. ನಾನು ಹೇಳ್ತು ಮುಂಚೆ ಹೇಳ್ತಾ ಬರ್ತೀನಿ, ಸ್ವಲ್ಪ ಬೆಚ್ಚಗಿನ ನೀರಿದ್ರೆ ಸಾಕು. ತುಂಬಾ ಬಿಸಿ ನೀರು ಕುಡಿದು ಏನಾಗ್ತಾ ಇದೆ ಅಂತಂದ್ರೆ, 3-4 ತಿಂಗಳಿಂದ ಸತತವಾಗಿ ತುಂಬಾ ಬಿಸಿ ಬಿಸಿ ನೀರು ಕುಡಿದ್ಬಿಟ್ಟು ಗಂಟಲಲ್ಲಿ ಸೆಲ್ಸ್ ಏನ ಟಿಶ್ಯೂ ಎಲ್ಲ ಡ್ಯಾಮೇಜ್ ಆಗ್ಬಿಟ್ಟು, ಸೊ ತುಂಬಾ 3-4 ತಿಂಗಳಿಂದ ಗಂಟಲು ನೋವು ಕಡಿಮೆ ಆಗ್ತಿಲ್ಲ ಅಂತ ಬರ್ತಾ ಇದ್ದಾರೆ. ಕಡಿಮೆ ಆಗ್ತಿಲ್ಲ ಯಾಕಂದ್ರೆ ನೀವು ಮತ್ತೆ ಬಿಸಿ ನೀರು ಕುಡಿದಾಗ ಮತ್ತೆ ಅಲ್ಲಿ ಒಳಗಡೆ ಡ್ಯಾಮೇಜ್ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಬೆಚ್ಚಗಿನ ನೀರು ಸಾಕು, ತುಂಬಾ ಬಿಸಿ ನೀರು ಯಾವುದೇ ರೀತಿ ಉಪಯೋಗ ಇಲ್ಲ. ನೆಕ್ಸ್ಟ್, ಅದೇ ಹೇಳಿದ್ರೆ ಕಷಾಯ, ತುಂಬಾ ಕಷಾಯ ಕುಡಿಬೇಡಿ. ಏನಿದೆ ಕಷಾಯನ ಗಂಟಲಲ್ಲಿ ಕೆರ್ತಾ ಇದ್ರೆ ಮಾತ್ರ ಉಪಯೋಗಿಸ್ಬೇಕು ಅಂತ ಹೇಳಿದ್ದೆ. ಸುಮ್ಮನೆ ಅನವಶ್ಯಕವಾಗಿ ಕಷಾಯ ಕುಡಿಬೇಡಿ, ಅದರಿಂದ ವೈರಸ್ ಸಾಯೋದಿಲ್ಲ, ಅದರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ. ತುಂಬಾ ಸಮಸ್ಯೆಯಿಂದ ಬಂದವರಿದ್ದಾರೆ, ಕಷಾಯ ಕುಡಿದು ತುಂಬಾನೇ ತೊಂದರೆ ಆಗಿದೆ. ಅವಶ್ಯಕತೆ ಏನಿಲ್ಲ, ತುಂಬಾ ಸ್ವಲ್ಪ ಲೈಟಾಗಿ ಬೆಚ್ಚಗಿರೋ ನೀರು ಕುಡಿದ್ರೆ ಸಾಕು. ಆಮೇಲೆ ಮಗ ಸೊಸೆಯವ್ರನ್ನ ತುಂಬಾ ಅನವಶ್ಯಕವಾಗಿ ನಿಂದಿಸಕ್ ಹೋಗ್ಬೇಡಿ. ಸುಮ್ಮನೆ ಮಗ ನನ್ನ ಬಗ್ಗೆ ಹಿಂಗ್, ಮಗನ ಬಗ್ಗೆ ಮಗ ಹಿಂಗ್, ನನ್ನ ಬಗ್ಗೆ ಕೇರ್ ತಗೊಳಲ್ಲ, ಸೊಸೆ ಕೇರ್ ತಗೊಳಲ್ಲ, ಈ ರೀತಿ ಅನವಶ್ಯಕವಾಗಿ ಮಾತಾಡಕ್ ಹೋಗ್ಬೇಡಿ. ಸೊ ಬೇರೆಯವ್ರ ಜೊತೆ ಈ ವಿಚಾರಗಳನ್ನ ಹಂಚ್ಕೊಳ್ಲಿಕ್ಕೆ ಹೋಗ್ಬೇಡಿ. ನನ್ನ ಸೊಸೆ ಸೇರಿಲ್ಲ, ನನ್ನ ಮಗ ಸೇರಿಲ್ಲ, ಹಾಗೆಲ್ಲ ಸೊ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ಆಟ ಆಡಿ ಹೇಳ್ಬೋದು. ಚಿಕ್ಕ ಮನೇಲಿ ಚಿಕ್ಕ ಮಕ್ಕಳಿದಾರ, ಅವ್ರ ಜೊತೆ ಆಟ ಆಡಿ. ಅವರು ಟಿವಿ ನೋಡ್ತಾ ಇರ್ತಾರೆ, ಕಾರ್ಟೂನ್ ಮೂವೀಸ್ ನೋಡ್ತಾ ಇರ್ತಾರೆ, ಅಂತಿಂತ ನೋಡ್ತಾರೆ, ಅವ್ರ ಜೊತೆ ನೀವು ಕುತ್ಕೊಂಡು ಅಂತವನ್ನೇ ನೋಡಿ. ನೆಕ್ಸ್ಟ್, ಯಾವಾಗ್ಲೂ ಸಂತೋಷವಾಗಿರಕ್ ಪ್ರಯತ್ನ ಪಡಿ. ಸೊ ಮನೇಲಿ ನಗ್ನ ಆಗ್ತಾ ಯಾವಾಗ್ಲೂ ಸಂತೋಷವಾಗಿರಕ್ ಪ್ರಯತ್ನ ಪಡಿ. ನೀವು ಸಂತೋಷವಾಗಿ ಇದ್ರೆ ಕಾಯಿಲೆ ಕಡಿಮೆ ಆಗುತ್ತೆ. ಕಾಯಿಲೆ ಕಡಿಮೆ ಆಯ್ತು ಅಂತಂದ ಪಕ್ಷದಲ್ಲಿ ನಿಮ್ಮ ಮೆಡಿಸಿನ್ ತಗೊಳ್ಳೋದು ಕಡಿಮೆ ಆಗುತ್ತೆ. ನೀವೇನು ಹೊಟ್ಟೆ ತುಂಬಾ ಮೆಡಿಸಿನ್ ತಿಂತಿರಲ್ಲ, ಅದನ್ನ ಕಾಯಿಲೆ ಕಡಿಮೆ ಆದಂಗೆ ಮೆಡಿಸಿನ್ ತಗೊಳ್ಳೋದು ಕಡಿಮೆ ಆಗುತ್ತೆ. ಮೆಡಿಸಿನ್ ತಗೊಳ್ಳೋದು ಕಡಿಮೆ ಆಯ್ತು ಅಂದ್ರೆ ಮತ್ತೆ ಅಗೇನ್ ನಿಮ್ಮ ಕಾಯಿಲೆ ಪೂರ್ತಿ ಕಡಿಮೆ ಆಗ್ತಾ ಬರುತ್ತೆ. ಸೊ ನೆಕ್ಸ್ಟ್, ಇದು ಸೊ ನೀವು ಇಷ್ಟು ಅಂದ್ರೆ ವಯಸ್ಸಾದವರು ಮನೇಲಿದ್ದು ಮಾಡಬೇಕಾದಂತ ಒಂದು ಕೆಲಸಗಳು. ಸೊ ನೆಕ್ಸ್ಟ್, ಮನೆಯವರ ಜವಾಬ್ದಾರಿ ಏನು? ಮನೆಯವರು ಅಂತಂದ್ರೆ ಮಗ ಅಥವಾ ಸೊಸೆ ಇರ್ತಾರೆ ಮನೆಯಲ್ಲಿ, ಅವರ ಜವಾಬ್ದಾರಿ ಏನು? ಹಿರಿಯವರು, ದೊಡ್ಡವರು, ಮನೇಲಿ ವಯಸ್ಸಾದವರು ಇದ್ದಾಗ ಅವ್ರ ಕರ್ತವ್ಯ ಏನು ಅಂತಂದ್ರೆ, ಅವ್ರಿಗೆ ಒಂದಿಷ್ಟು ಕೆಲವು ಸಲಹೆಗಳನ್ನು ಹೇಳ್ಬೇಕು ಅನ್ನೋದಾದ್ರೆ, ಸೊ ನೋಡಿ, ಅವರು ವಯಸ್ಸಾದವರು ಒಂಥರ ಮಕ್ಕಳ ತರ. ಅವ್ರ ಎಕ್ಸ್ಪೆಕ್ಟೇಷನ್ ನೋಡಿ, ಅವ್ರ ಎಕ್ಸ್ಪೆಕ್ಟೇಷನ್ ಕೂಡ ತುಂಬಾ ಚಿಕ್ಕ ಚಿಕ್ಕವಾಗಿರ್ತವೆ. ಸಣ್ಣ ಸಣ್ಣ ಮಕ್ಕಳಾಗಿ ಚಿಕ್ಕ ಚಿಕ್ಕ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾ ಅವರು ಕೂಡ ಹಾಗೆ. ಸೊ ನಿಮ್ಮ ತಾಯಿ ಏನು ಬಂಗಾರ ಸರ ಚೇಂಜ್ ಮಾಡಿಸ್ಕೊಡು ಅಂತ ಕೇಳಲ್ಲ, ಅಥವಾ ನಿಮ್ಮ ಅಪ್ಪ ಏನು ನೀನ್ ಆಸ್ತಿ ನನಗೆ ಬರ್ಕೊಡು ಅಂತ ಕೇಳಲ್ಲ. ಸೊ ನಿಮ್ಮ ಹೆಂಡತಿ ಬಗ್ಗೆ ಕೇಳ್ಬೋದು, ಚೇಂಜ್ ಮಾಡಿಸು, ಪ್ರತಿ ರೆಗ್ಯುಲರ್ ಆಗಿ ಚೇಂಜ್ ಮಾಡಿಸ್ಕೊಡು, ಅಥವಾ ಆಸ್ತಿ ನನ್ನ ಹೆಸರಿ ಮಾಡು ಅಂತ ಹೇಳಿ ಹೆಂಡತಿ ಕೇಳ್ಬೋದು. ಎತ್ತು ತಂದೆ ತಾಯಿ ಯಾವತ್ತೂ ಆ ಮಾತನ್ನ ಕೇಳೋದಿಲ್ಲ. ಅವ್ರ ಎಕ್ಸ್ಪೆಕ್ಟೇಷನ್ ತುಂಬಾ ಚಿಕ್ಕವಾಗಿರ್ತವೆ. ಅವ್ರನ್ನ ಮಕ್ಕಳ ತರ ನೋಡಿ. ನಿಮ್ಗೆ ಇಬ್ಬರು ಮಕ್ಕಳಿದ್ದಾರೆ ಅಂದ್ರೆ ಜೊತೆ ನಿಮ್ ತಂದೆ ತಾಯಿ ಇಬ್ರು ಇದಾರೆ ಅಂದ್ರೆ ನೀವು 4 ಜನ ಮಕ್ಕಳು ಅನ್ನೋ ಲೆಕ್ಕದಲ್ಲಿರಿ. ಆಮೇಲೆ ನೀವು ತುಂಬಾ ಬ್ಯುಸಿ ಆಗಿರ್ತೀರ ಗೊತ್ತು, ಒತ್ತಡ ಇರುತ್ತೆ, ಕೆಲಸದ ಒತ್ತಡ ಮನೇಲಿ ಅದಿದ್ದೆಲ್ಲ ಇರುತ್ತೆ. ಬಟ್ ಸ್ಟಿಲ್
ಆರೋಗ್ಯಗಿದ್ಯಾ ಊಟ ಆಯ್ತಾ ಹಾಗೆ ಸಣ್ಣ ಪುಟ್ಟ ಗಳಿಂದ ಸಿಲ್ಲಿ ಸಣ್ಣ ಸಣ್ಣ ತಿಂಗ್ಸ್ ಅವ್ರನ್ನ ತುಂಬಾ ಖುಷಿಯಾಗಿಡುತ್ತೆ. ನೆಕ್ಸ್ಟ್ ಇನ್ನು ಸಣ್ಣ ಸಣ್ಣ ಮಾತಿಗೆಲ್ಲ ಬೈಬೇಡಿ ಅವ್ರನ್ನ. ಸೊ ಸಣ್ಣ ಸಣ್ಣ ಮಿಸ್ಟೇಕ್ ಮಾಡ್ತಾರೆ, ಮಕ್ಕಳು ಹೇಗೆ ಮಾಡ್ತಾರೆ ಇವರು ಸಣ್ಣ ಸಣ್ಣ ಮಿಸ್ಟೇಕ್ ಮಾಡ್ತಾ ಇರ್ತಾರೆ, ಅವ್ರು ಎಲ್ಲದಕ್ಕೂ ಅವ್ರನ್ನ ಬೈಬೇಡಿ. ಆಮೇಲೆ ಅಕ್ಕಪಕ್ಕದವ್ರ ಎದುರಿಗಂತೂ ಇವ್ರನ್ನ ಬೈಲಿಕ್ಕೆ ಹೋಗ್ಬೇಡಿ. ಅದ್ರಲ್ಲಿ ಎಸ್ಪೆಷಲಿ ಸೊಸೆ ಅಂತೂ ನಾವು ನೋಡಿದಾಗೆ ಹೋಗ್ಬಿಟ್ಟು ನಮ್ಮ ಅತ್ತೆ ಸರಿ ಇಲ್ಲ, ನಮ್ಮ ಮಾವ ಸರಿ ಇಲ್ಲ ಅಂತ ಅಕ್ಕಪಕ್ಕದವ್ರ ಹತ್ರ ಎಲ್ಲ ಹೇಳ್ಕೊಂತ ಬರ್ತಾ ಇರ್ತಾರೆ. ಅದು ಆ ಕೆಲಸ ಮಾಡಬೇಡಿ. ಆಮೇಲೆ ಈಗ ನೋಡಿ ಸರ್, ನಿಮ್ಮ ತಂದೆ ತಾಯಿ ತುಂಬಾ ನಿಮ್ಮನ್ನ ಪೀಡಿಸ್ತಾರೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗು ಆಸ್ಪತ್ರೆಗೆ ಕರ್ಕೊಂಡು ಹೋಗು ಅಂತ ಅಂದ್ರೆ ಅವರಿಗೆ ಕಾಯಿಲೆ ಹೆಚ್ಚಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಂದ್ರೆ ನೀವು ಅವ್ರನ್ನ ನೀವು ಅವ್ರ ಬಗ್ಗೆ ಕಾಳಜಿ ವಹಿಸ್ತೀನಿ ಅನ್ನೋದು ಒಂದು ಆಸೆ ಅವರಲ್ಲಿ ಇರುತ್ತೆ. ಕಾಯಿಲೆ ಜಾಸ್ತಿ ಆಯ್ತು ಅಂತಲ್ಲ, ನನ್ನ ಮಗ ನನ್ನ ಬಗ್ಗೆ ಯಾಕೆ ಕಾಳಜಿ ವಹಿಸ್ತಾ ಇಲ್ಲ ಅಂತ ಹೇಳಿ ಈ ರೀತಿನಾದ್ರೂ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಆಸ್ಪತ್ರೆಗಿಂತ ಹೆಚ್ಚು ನಿಮ್ಮ ಪ್ರೀತಿ ಅವ್ರಿಗೆ ಅವಶ್ಯಕತೆ ಇರುತ್ತೆ. ಸೊ ಒಂದಂತೂ ಸತ್ಯ, ಅವ್ರು ಏನೀಗ ವಯಸ್ಸಾದವ್ರು ಯಾವ ಸ್ಟೇಜ್ ಅಲ್ಲಿ ಇದಾರಲ್ಲ ಅದು ಫಿಕ್ಸ್, ಅದು ನಿಮಗೂ ಬಂದೇ ಬರುತ್ತೆ, ನಿಮಗೂ ವಯಸ್ಸಾಗುತ್ತೆ, ನೀವು ಒಂದು ಈ ಸ್ಟೇಜ್ ನ ದಾಟಿ ಹೋಗ್ಬೇಕಾಗುತ್ತೆ. ಇನ್ನು ನೀವೇನ್ ಮಾಡಬೇಕು, ನಿಮ್ಮ ಮನೇಲಿ ವಯಸ್ಸಾದವ್ರು ಇದಾರೆ ಅಂದ್ರೆ ನಿಮ್ಮ ಕರ್ತವ್ಯ ಏನಾಗಿರ್ತೈತೆ, ಮಗನೇ ಇರ್ಬೋದು ಅಥವಾ ಸೊಸೆನೇ ಇರ್ಬೋದು, ನಿಮ್ಮ ಕರ್ತವ್ಯ ನೀವೇನ್ ಮಾಡಬಹುದು ಅನ್ನೋದಾದ್ರೆ, ಸೊ ಒಂದನೇದಾಗಿ ಮನೆ ಹೊರಗಿಂದ ಮನೆಗೆ ಬಂದಾಗ ನಿಮ್ಮ ಕೈ ಕಾಲು ಮುಖವನ್ನ ನೀಟಾಗಿ ತೊಳ್ಕೊಳ್ಳಿ. ತೊಳ್ಕೊಂಡ್ರೆ ನೆಕ್ಸ್ಟ್ ನಿಮ್ಮ ಬಟ್ಟೆನ ಚೇಂಜ್ ಮಾಡಿ. ಸೊ ಬಟ್ಟೆ ಚೇಂಜ್ ಮಾಡಿ ಆದ್ಮೇಲೆ ಹೋಗಿ ಫಸ್ಟ್ ಅದಿದ ಕೆಲಸ ಬಿಟ್ಟು ಫಸ್ಟ್ ಹೋಗ್ಬಿಟ್ಟು ನಿಮ್ಮ ತಂದೆ ತಾಯಿನ ರೂಮ್ ಅಲ್ಲಿ ಇರ್ತಾರೆ ಹೋಗ್ಬಿಟ್ಟು ಮಾತಾಡಿಸಿ, ಅವ್ರು ವಿಚಾರಿಸಿ ಅವ್ರ ಆರೋಗ್ಯವಾಗಿದ್ದಾರೆ ಊಟ ಮಾಡಿದ್ರ ಹಾಗೆ ಅಂತ ಕೇಳಿ. ನೆಕ್ಸ್ಟ್ ಅವ್ರನ್ನ ಆದಷ್ಟು ಹೊರಗಡೆ ಕರ್ಕೊಂಡ್ಬಂದ್ಬಿಡಿ, ರೂಮಲ್ಲಿ ಕೂಡ ಹಾಕ್ಬೇಡಿ ನಾ ಹೇಳೋದು. ಸಮಯದ ಅವ್ರ ಹಾಲಲ್ಲಿ ಕರ್ಕೊಂಡ್ಬಂದು ಕೂಸ್ಕೊಳ್ಳಿ, ಕೂತ್ಕೊಂಡು ಅವ್ರ ಜೊತೆಗೆ ಮಾತಾಡಿ. ಸಮಯ ಯಾವಾಗ್ಲೂ ಅವ್ರ ಎದುರು ಕೂತಿದ್ದಾಗ್ಲೂ ಯಾವಾಗ್ಲೂ ಟಿವಿ ನೋಡ್ಕೊಂತ ಕೂತ್ಕೊಳ್ಳೋದು ಅಥವಾ ಮೊಬೈಲ್ ನೋಡ್ಕೊಂತ ಕೂತ್ಕೊಳ್ಳೋದು ಕೆಲಸ ಮಾಡಬೇಡಿ. ಅವ್ರ ಜೊತೆಗೆ ಮಾತಾಡಿ, ಹೊರಗಡೆ ಬಂದು ಕೂತಾಗ ಅವ್ರ ಜೊತೆಗೆ ಮಾತಾಡಿ. ಆಮೇಲೆ ಅವರಿಗೆ ಮಕ್ಕಳನ್ನ ಅವ್ರ ಜೊತೆಗೆ ಆಟ ಆಡ್ಲಿಕ್ಕೆ ಬಿಟ್ಬಿಡಿ, ಮಕ್ಕಳನ್ನ ದೂರ ಇಡಬೇಡಿ, ಮಕ್ಕಳನ್ನ ಆದಷ್ಟು ನಿಮ್ ತಂದೆ ತಾಯಿ ಜೊತೆಗೆ ಆಟ ಆಡ್ಲಿಕ್ಕೆ ಬಿಡಿ. ಆಮೇಲೆ ಏನ್ ಬೇಕು ಏನ್ ಬೇಡ ಕೇಳಿ ಅವ್ರನ್ನ. ಸೊ ಅವ್ರನ್ನ ಹೇಳಿದಾಗ ಅವ್ರೇನು ಕೇಳಿದ ತಕ್ಷಣ ನಿಂದ ಸರ ಬಿಚ್ಕೊಡು ಅಂತ ಏನ್ ಕೇಳಲ್ಲ ಅವರು. ಸೊ ಏನ್ ಬೇಕು ಅಂತ ಹೇಳಿದ್ರೆ ಏನ್ ಸೊಸೆ ಏನಾದ್ರು ಕೇಳಿದ್ರೆ ಅವರು ಏನ್ ಬಾಳ ಅಂತಂದ್ರೆ ಒಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಡಮ್ಮ ಅಂತ ಕೇಳ್ಬಹುದು, ಅಥವಾ ಇಲ್ಲಾಂದ್ರೆ ಟೀ ಮಾಡ್ಕೊಡು ಅಂತ ಕೇಳ್ಬಹುದು, ಅಥವಾ ಕಾಫಿ ಮಾಡ್ಕೊಡು ಅಂತ ಕೇಳ್ಬಹುದು. ಹಾಗಾಗಿ ಏನ್ ಬೇಕು ಅಂತ ಕೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಆಮೇಲೆ ಮೆಡಿಸಿನ್ ತಗೊಂತ ಇರ್ತಾರೆ, ವಯಸ್ಸಾದವರು ಕಾಯಿಲೆ ಇದ್ದೇ ಇರುತ್ತೆ, ಮೆಡಿಸಿನ್ ತಗೊಂತ ಇರ್ತಾರೆ. ಆ ಪಕ್ಷದಲ್ಲಿ ಕೇಳಿ, ಸರ್ ಟೈಮಿಗೆ ಸರಿಯಾಗಿ ಮೆಡಿಸಿನ್ ತಗೊಂಡ್ರ, ಟೈಮಿಗೆ ಸರಿಯಾಗಿ ಊಟ ಮಾಡಿದ್ರ, ಮೆಡಿಸಿನ್ ತಗೊಂಡ್ರ, ಇವೆಲ್ಲ ವಿಚಾರಿಸ್ತಾ ಬನ್ನಿ. ಆಮೇಲೆ ಮಾಸ್ಕ್ ಹಾಕೊಂಡಿರು ಅಂತ ಬಲವಂತ ಮಾಡಬೇಡಿ. ಸುಮಾರು ಸಲ ಹೇಳ್ತಾ ಇದ್ದೀನಿ ನಾನು, ಮನೇಲಿ ಇದ್ರೆ ಮಾಸ್ಕ್ ಹಾಕೋ ಅವಶ್ಯಕತೆ ಏನಿಲ್ಲ, ಕೆಮ್ಮಿದ್ರು ಹಾಕ್ಬೇಡಿ, ಏನಿದ್ರು ಹಾಕ್ಬೇಡಿ, ಉಸಿರು ಕಟ್ಟುತ್ತಾ ಕರೀತವರಿಗೆ ಮಾಸ್ಕ್ ಹಾಕಿ ಅಂತ ಒಂದು ಬಲವಂತ ಮಾಡಬೇಡಿ. ಆಮೇಲೆ ಐಸೋಲೇಷನ್ ಅಂತೂ ಅವಶ್ಯಕತೆ ಇಲ್ಲ, ಯಾವ ಕಾರಣಕ್ಕೂ ವಯಸ್ಸಾದವ್ರನ್ನ ದೂರ ಇಡಬೇಡಿ. ಅವ್ರ ಚಿಂತೆ ಮುಂಚೆನೆ ಯೋಚನೆ ಮಾಡ್ತಾ ಇರ್ತಾರೆ, ಯಾವಾಗ ನೀವು ಅವ್ರನ್ನ ಐಸೋಲೇಟ್ ಮಾಡಿ ಬೇರೆ ರೂಮ್ ಅಲ್ಲಿ ಕೂಡ ಹಾಕ್ತಾರೆ, ಅವರಲ್ಲಿ ಆಲೋಚನೆಗಳು ಜಾಸ್ತಿ ಆಗ್ತವೆ, ಯೋಚನೆ ಜಾಸ್ತಿ ಆಗ್ತಾ ಆಗ್ತಾ ಅವರಲ್ಲಿ ಕಾಯಿಲೆನೂ ಜಾಸ್ತಿ ಆಗುತ್ತೆ. ನೋಡಿ ನಾನು ಹೇಳಿದ್ನು, ಪ್ರೀತಿಯಿಂದ ಪ್ರತಿಯೊಂದನ್ನು ಗೆಲ್ಬಹುದು, ಏನ್ ಮೆಡಿಸಿನ್ ಬೇಕಾಗಿಲ್ಲ, ನೀವು ತೋರಿಸೋ ಪ್ರೀತಿನೇ ಸಾಕು. ಸೊ ಅವರಲ್ಲಿರೋ ಒಂದು ಪ್ರತಿಯೊಂದು ಕಾಯಿಲೆನು ಗೆದ್ದವರು ಹೊರಗೆ ಬರ್ತಾರೆ. ಒಂದು ಸತ್ಯ ಏನಂತಂದ್ರೆ, ಸೊ ಒಳ್ಳೆತನ ನಮ್ಮಲ್ಲಿ ಏನಾದ್ರು ಒಳ್ಳೆತನ ಇತ್ತು ಅಂತಂದ್ರೆ ಅದ್ರ ಪ್ರತಿಫಲ ಇಮ್ಮಿಡಿಯೇಟ್ ಆಗಿ ಸಿಗಲ್ಲ. ನೀವೇನಾದ್ರು ಕೆಟ್ಟದ್ ಮಾಡಿ ಅದಕ್ಕೆ ಇಮ್ಮಿಡಿಯೇಟ್ ಆಗಿ ನಿಮಗೆ ಒಂದು ಕೆಟ್ಟದಾಗುತ್ತೆ, ಬಟ್ ಆದ್ರೆ ಒಳ್ಳೇದು ಮಾಡಿದಾಗ ಅದಕ್ಕೆ ಇಮಿಡಿಯೇಟ್ ಆಗಿ ಪ್ರತಿಫಲ ಸಿಗಲ್ಲ. ಸೊ ಬಟ್ ಮುಂದೊಂದು ದಿವಸ ಭಗವಂತ ಕೊಟ್ಟೆ ಕೊಡ್ತಾನೆ, ಅದ್ರ ಪ್ರತಿಫಲ ಒಳ್ಳೆತನದ ಪ್ರತಿಫಲನ ಕೊಟ್ಟೆ ಕೊಡ್ತಾನೆ. ಅದು ಐಶ್ವರ್ಯ ರೂಪದಲ್ಲಿ ಇರಬಹುದು, ಅಥವಾ ಅದಕ್ಕಿಂತ ತುಂಬಾ ಬೆಲೆ ಕಟ್ಟಲಾಗದಂತ ಆರೋಗ್ಯ ಭಾಗ್ಯನೇ ಭಾಗ್ಯವಂತ ಭಗವಂತ ನಿಮಗೆ ಕೊಡಬಹುದು. ಈಗ ಕೊನೆದಾಗಿ ಏನ್ ಹೇಳ್ಬೇಕಂತಂದ್ರೆ, ಈಗ ನೋಡಿ ಕಾಯಿಲೆ ನಮ್ಮನ್ನ ಕೊಲ್ಲಲ್ಲ, ಬಟ್ ಕಾಯಿಲೆಯ ಭಯ ನಮ್ಮನ್ನ ಕೊಲ್ಲುತ್ತೆ. ನಾವು ಧೈರ್ಯವಾಗಿದ್ರೆ ಕೊರೋನಾ ಅಲ್ಲ ಅಪ್ಪ ಬಂದ್ರು ನಮ್ನ ಏನು ಮಾಡ್ಕೊಳಕಾಗಲ್ಲ. ಈ ಸತ್ಯನ ತಿಳ್ಕೊಂಡು ಬದುಕಣ. ಕೊನೆದಾಗಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಈ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ತಾಯಿ ಗೌರಮ್ಮ ಮತ್ತೆ ಗಣೇಶ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ, ಒಳ್ಳೆ ಆರೋಗ್ಯ ಕೊಡಲಿ ಅಂತ ದೇವರಲ್ಲಿ ನಾನು ಕೇಳ್ಕೊಂತೇನೆ. ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿ ಇದರಿಂದ ಒಂದು 4 ಜನಕ್ಕೆ ಸಹಾಯ ಆಗುತ್ತೆ ಅಂತ ಅನಿಸಿದ ಪಕ್ಷದಲ್ಲಿ ಇದನ್ನ ಪ್ರತಿಯೊಬ್ಬರಿಗೂ ರೀಚ್ ಆಗಿ ಶೇರ್ ಮಾಡಿ. ವೀಕ್ಷಕರೇ, ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.